श्री गुरुभ्यो नमः हरिः ओम् गणानां त्वा गणपतिगं हवामहे कविं कवीनामुपमश्रवस्तमम् ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सीदसादनम् श्रीमहागणपतये नमः प्रणो देवी सरस्वती वाजेभिर्वाजिनीवती धीनामवित्र्यवत् वाग्देव्यै नमः गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः ॐ तदेव लग्नं सुदिनं तदेव तारबलं चंद्रबलं तदेव विद्याबलं दैवबलं तदेव लक्ष्मीपदे देघ्रयुगं मनसा स्मरामि यत्र योगेश्वरः कृष्णो यत्र पार्थो धनुर्धरः यत्र श्रीविजयोर्भूतिर्ध्रुवा नीतिर्मतिर्मम अनन्याश्चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम् स्मृते सकलकल्याणभाजनं यत्र जायते पुरुषस्तमजं नित्यं व्रजामि शरणं हरिं सर्वदा सर्वकार्येषु नास्ति तेषामङ्गलम् येषां हृदिस्थो भगवान् मङ्गलायतनं हरिः लाभस्तेषां जयस्तेषां कुतस्तेषां पराभवः योषामिन्दिवरश्यामो हृदयस्थो जनार्दनः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् वागर्थाविव सम्प्रक्तौ वागर्थप्रतिपत्तये जगतः पितरौ वन्दे पार्वती परमेश्वरौ कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम् ध्रुवं ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवम् इयम् आरम्भकालमुहूर्तः सुमुहूर्तोऽस्त्यनगृह्णन्तो सुमुहूर्तोऽस्तु ॐ आगमार्थं तु देवानां गमनार्थं तु राक्षसां पूर्वे घण्टारवं तत्र देवताह्वानलाञ्छनम् इति घण्टानादं कृत्वा अपसर्पन्तु ये भूता भूमिसंस्थिताः ये भूता विघ्नकर्तारः ते नश्यन्तु शिवाग्नय अपक्रामन्तु भूताध्या सर्वे ते भूमिभारकाः सर्वेषामविरोधेन पूजा कर्म समारभे पृथ्वी त्वया धृता लोका देवी त्वं विष्णुना धृता त्वञ्च धारय मां देवी पवित्रं गुरुशासनम् ॐ शुक्लां भरतरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तयेत् आस्तिक भक्तमहाशयरे ಈಗ ನಾವು ಮಾಡದಾರತಕ್ಕಂತ ವ್ರತ ಸರ್ವಸಂಪತ್ಪ್ರದಾಯಕವಾಗಿರತಕ್ಕಂತ ಸಕಲ ಐಶ್ವರ್ಯಗಳನ್ನು ಕೊಡತಕ್ಕಂತ ಶ್ರಾವಣ ಮಹಾಮಂಗಳಗೌರಿ ವ್ರತವಾಗಿರುತ್ತದೆ ಈ ವ್ರತವನ್ನು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರತಕ್ಕಂತ ಮಂಗಳವಾರದ ದಿವಸವೇ ಆಚರಿಸಬೇಕು ಕೆಲವು ಸಲ 5 ಮಂಗಳವಾರಗಳು ಬರುತ್ತದೆ ಕೆಲವು ಸಲ 4 ಮಂಗಳವಾರಗಳು ಕೂಡ ಬರುತ್ತದೆ ಆ ಮಂಗಳವಾರದ ದಿವಸದಂದು ಈ ವ್ರತವನ್ನು ಆಚರಿಸಿ ಆ ಮಂಗಳಗೌರಿಯ ಕೃಪೆಗೆ ಪಾತ್ರರಾಗಿ ಸಕಲ ಕಾಮನೆಗಳನ್ನು ಕೊಡತಕ್ಕಂತ ಆ ಮಂಗಳಗೌರಿಯ ಕೃಪೆಗೆ ಪಾತ್ರರಾಗಬೇಕು ಎಂಬತಕ್ಕಂತಹದ್ದು ನಮ್ಮ ಪ್ರಾರ್ಥನೆ ಮೊದಲಿಗೆ ಸರ್ವವಿಘ್ನ ನಿವಾರಕನಾಗಿರತಕ್ಕಂತಹ ಶ್ರೀ ಸುಮುಖ ಮಹಾಗಣಪತಿಯನ್ನು ಪೂಜಿಸಿ ವ್ರತವು
ನಿರ್ವಿಘ್ನವಾಗಿ ನೆರವೇರಿಸುವಂತೆ ಪ್ರಾರ್ಥನೆಯನ್ನು ಮಾಡೋಣ. ಸುಮುಖ ಮಹಾಗಣಪತಿ ಎಂದರೆ ಅರಿಶಿನದಲ್ಲಾಗಲಿ ಅಥವಾ ಗೋಮಯದಲ್ಲಾಗಲಿ ಪಿಳ್ಳಾರಿ ಗಣಪತಿಯನ್ನು ಮಾಡಿ ಅದಕ್ಕೆ ಎರಡು ದೂರ್ವೆ ಅಂದರೆ ಗರಿಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡುವುದು. ಮೊದಲಿಗೆ ಪೂಜಾ ದ್ರವ್ಯಗಳನ್ನೆಲ್ಲ ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಗಂಧ, ಅಗರಬತ್ತಿ, ಕರ್ಪೂರ ಮುಂತಾದವುಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಪರಮಾತ್ಮನನ್ನು ಪೂಜೆ ಮಾಡೋಣ. ಅದಕ್ಕೆ ಮುಂಚೆ ಆಚಮನಕ್ಕೆ ಒಂದು ಕಲಶದಲ್ಲಿ ನೀರು, ಪಂಚಪಾತ್ರೆ, ಉದ್ಧರಣೆ ಮುಂತಾದವುಗಳನ್ನೆಲ್ಲ ಸಿದ್ಧ ಮಾಡಿಕೊಳ್ಳಿ. ಪೂಜೆಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಆಚಮನೀಯ. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಒಂದು ಉದಾಹರಣೆ ನೀರು ಬಿಡುವುದು. ಕೈಯಲ್ಲಿ ಅಕ್ಷತೆ ಹೂವು ಇಟ್ಟುಕೊಳ್ಳಿ. ಸಂಕಲ್ಪವನ್ನು ಮಾಡೋಣ. ಓಂ ಪ್ರಣವಸ್ಯ ಪರಬ್ರಹ್ಮರ್ಷಿ ಪರಮಾತ್ಮ ದೇವತ ದೇವಿ ಗಾಯತ್ರಿ ಛಂದ ಆಸನ ಪ್ರಾಣಾಯಾಮೇ ವಿನಿಯೋಗ. ಓಂ ಭೂ ಓಂ ಭುವ ಓಂ ಸುವ ಓಂ ಮಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೋರ್ಭವಸ್ಸುವರೋಂ ಸಂಕಲ್ಪ್ಯ. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಹಾರ್ಧೆ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲೀವಾಹನ ಶಕಾಬ್ಧೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ನಾಮ ಸಂವತ್ಸರೆ. ಅಂದರೆ ಇಲ್ಲಿ ಯಾವ ನಾಮ ಸಂವತ್ಸರದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೀರೋ ಆ ನಾಮದ ಹೆಸರನ್ನು ಅಂದರೆ ಆ ಸಂವತ್ಸರದ ಹೆಸರನ್ನು ಹೇಳಬೇಕಾಗ್ತದೆ. ಸಂವತ್ಸರೇ ದಕ್ಷಿಣಾಯಿಣೇ ವರ್ಷಋತೌ ಶ್ರಾವಣ ಮಾಸೇ ಪಕ್ಷೇ, ಅಂದರೆ ಯಾವ ಪಕ್ಷ ಇರ್ತದೋ ಅಂದರೆ ಶುದ್ಧವಾಗಬಹುದು ಬಹುಳವಾಗಬಹುದು ಅದನ್ನು ನೀವು ಅಲ್ಲಿ ಹೇಳಿಕೊಳ್ಬೇಕಾಗ್ತದೆ. ಪಕ್ಷೇ ಭೌಮವಾಸರ ಯುಕ್ತಾಯಾಂ, ಭೌಮ ಅಂತಂದರೆ ಮಂಗಳವಾರ, ವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ಋತೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಅಂತ ಹೇಳ್ಕೊಳ್ಳಿ. ಸಂಕಲ್ಪಿತ ಮನೋರಥ ಕಾಮನಾಫಲ ಸಿದ್ಧ್ಯರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಷ್ಟೈಶ್ವರ್ಯ ಪ್ರಾಪ್ತ್ಯರ್ಥಂ ಸತ್ಸಂತಾನ ಸಕಲ ಸೌಭಾಗ್ಯಫಲ ಅಭಿವೃದ್ಧ್ಯತ ಸಿದ್ಧ್ಯರ್ಥಂ ಮಮ ಚಿಂತಿತ ಮನೋರಥ ಕಾಮನಾಫಲ ಸಿದ್ಧ್ಯರ್ಥಂ ಏತತ್ ಸಂವತ್ಸರೇ ಯಥಾಶಕ್ತಿ ಯಥಾ ಪೂರ್ವೋಕ್ತ ದ್ರವ್ಯೇಣ ಶ್ರೀ ಮಂಗಳ ಗೌರಿ ದೇವತಾ ಉದ್ದಿಶ್ಯ ಶ್ರೀ ಮಂಗಳ ಗೌರಿ ದೇವತಾ ಪ್ರೀತ್ಯರ್ಥಂ ಶ್ರೀ ಮಂಗಳ ಗೌರಿ ದೇವತಾ ಅನುಗ್ರಹ ಪ್ರಸಾದ ಪರಿಪೂರ್ಣ ಕಟಾಕ್ಷ ಫಲ ಸಿದ್ಧ್ಯರ್ಥಂ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೇ. ಈಗ ಆ ಅಕ್ಷತೆ ಹೂವನ್ನು ದೇವರ ಮೇಲೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾಕ್ಬಿಡಿ.
आदौ निर्विघ्नेन परिसमाप्त्यर्थं श्री सुमुख महागणपते पूजाञ्च करिष्ये। ईग गणपति विग्रहवन्नागली अथवा अरिशिणद गणपतियन्नागली इट्टुकोंडु पूजेयन्न माडतक्कंतद्दु। तदंगत्वेन कलशाराधनमहं करिष्ये। मोदलु कलशपूजेयन्न माडोण। कलशं गंधाक्षतपत्रपुष्पैरभ्यर्च। अंद्रे कलशक्के मूरु कडेगळल्लि गंधवन्निट्टु ಅಕ್ಷತೆಯನ್ನು ಗಂಧದ ಬುಟ್ಟಿನ ಮೇಲೆ ಒತ್ತಿ ಕಲಶದಲ್ಲಿ ಹೂವು ಅಕ್ಷತೆಯನ್ನು ಹಾಕಿ ಹಸ್ತದಿಂದ ಕಲಶವನ್ನು ಮುಚ್ಚಿಟ್ಟುಕೊಳ್ಳಿ. ಹಸ್ತೇನ ಆಚಾದ್ಯ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತಾಃ ಮೂಲೇ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋಥ ಯಜುರ್ವೇದ ಸಾಮ ವೇದೋಥರ್ಪಣಃ अंगैश्चतैस्सर्वे कलशाम्बुसमाश्रिताः आयान्तु देवपूजार्थं दुरितक्षयकारकाः गंगे च यमुने चैव गोदावरी सरस्वती नर्मदे सिंधु कावेरी जलेऽस्मिन् सन्निधिं कुरु। आपो वा इदगं सर्वं विश्वा भूतान्यापः प्राणा वा आपः पशव आपोन्नमापो अमृतमापः सम्राडापो विराडापस्वराडापश्चन्दागस्यापो ज्योति गस्यापो यजो गस्यापो सत्यमापः सर्वा देवत आपो भोर्भुवस्सुवरापः। ॐ इमं मे गङ्गे यमुने सरस्वते शरदस्तोमगं चलदा वर्ष्ण्या असिक्न्या मर्धृते वितस्तयालीगेन स्मृह्या सुशोमयाः। ಆ ಪೂಜೆ ಮಾಡಿರ್ತಕ್ಕಂತಹ ಕಲಶೋದಕದಿಂದ ಒಂದು ಉದ್ಧರಣೆ ನೀರು ತೆಗೆದುಕೊಂಡು ಒಂದು ಹೂವಿನಲ್ಲಿ ಆ ನೀರನ್ನು ಅದ್ದಿ ಪ್ರತಿಯೊಂದು ಪದಾರ್ಥಗಳ ಮೇಲೂ ಪ್ರೋಕ್ಷಣೆಯನ್ನು ಮಾಡಿ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಹಿ। ಪ್ರೋಕ್ಷಣೆ ಮಾಡಿದ ನಂತರ ಆ ನೀರನ್ನು ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ನೀರನ್ನು ಮತ್ತು ಆ ಹೂವನ್ನು ನಿಮ್ಮ ಪಕ್ಕದಲ್ಲಿ ಹಾಕಿಬಿಡಿ। ಆದೌ ಶ್ರೀ ಮಹಾಗಣಪತಿ ಪೂಜಾಂಚ ಕರಿಷ್ಯೇ सुमुखश्चैकदन्तश्च कपिलोकचकर्णकः लम्बोदरश्च विकटो विघ्नराजो गणाधिपः धूम्रकेतुर्गणाध्यक्षो फालचन्द्रो गजाननः द्वादशैतानि नामानि यः पठेत् शृणुयादपि विद्यारम्भे विवाहे च प्रवेशे निर्गमे तथा सङ्ग्रामे सर्वकार्येषु विघ्नस्तस्य न जायते। शुक्लां भरतरं विष्णुं शिशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अभीप्सितार्थवरसिद्ध्यर्थं पूजितो यः सुरैरपि सर्वविघ्नच्युते तस्मै गणाधिपतये नमः। ॐ गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पद आनुशृण्वन्नोतिभिः सीदसदनं श्रीमहागणपतये नमः। अक्षतहु अर्षणद गणपति मेल हाके महागणपतये नमः। आसनं समर्पयामि पादयोः पाद्यं बाद्यं समर्पयामि। एरडु उद्धरणे नीरु बिडुवुदु। हस्तयोः अर्घ्यमर्घ्यं समर्पयामि। मत्ते एरडु उद्धरणे नीरु बिडुवुदु। मुखेः आचमनीयमाचमनीयं समर्पयामि अथ स्नानम्। ओंदु उद्धरणे नीरु तेगेदुकोंडु अहूनल्लि आ गणपति मेले प्रोक्षणेयन्नु माडि आपो हिष्टोमयो भुवस्थान ऊर्जे दधातन महर्णाय चक्षसे यो वश्युपतमोरसस्तस्य भाजय देहनः उशतीरिव मातरः तस्मादरङ्गमाभवो यस्य क्षयाय जिन्वथ आपो जनयथाचनः। महागणपतये नमः। शुद्धोदकस्नानं समर्पयामि। स्नानद नन्तर ಒಂದು ಗೆಜ್ಜೆ ವಸ್ತ್ರವನ್ನು ಪರಮಾತ್ಮನಿಗೆ ಇಡಬಹುದು ಅಥ ವಸ್ತ್ರಂ ಸಮರ್ಪಯಾಮಿ ಅದರ ಮೇಲೆ ತದನಂತರ ಒಂದು ಹೂವನ್ನು ಪರಮಾತ್ಮನಿಗೆ ಹಾಕಿ ಹೇಳ್ಕೊಳ್ಳೋದು ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಿಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ ಸುಮುಖ ಮಹಾಗಣಪತಯೇ ನಮಃ। ಯಜ್ಞೋಪವೀತಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ ಒಂದು ಹೂವಿನಲ್ಲಿ ಗಂಧವನ್ನು ಅದ್ದು ಪರಮಾತ್ಮನಿಗೆ ಹಾಕಿ ಗಂಧದ್ವಾರಾಂದುರಾದರ್ಶಾನಿತ್ಯಪುಷ್ಠಾಂಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂತಾಮಿಹೋಪಹ್ವಯೇ ಶ್ರಿಯಂ ದಿವ್ಯಪರಿಮಳಗಂಧಾಂಧಾರಯಾಮಿ। ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕೋದು ಆಯನೇ ತೇ ಪರಾಯಣೇ ದೂರ್ವಾರೋಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿ ಮೇ ಅಲಂಕರಣಾರ್ಥೇ ಅಕ್ಷತಾನ್ ಸಮರ್ಪಯಾಮಿ ಅಥ ಸಿದ್ಧಿಬುದ್ಧಿಪ್ರದಾಯಕಾಯ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ। ಅರಿಶಿನವನ್ನು ಹಾಕಿ ಆಖುವಾಹನಾಯ ನಮಃ
ಕುಂಕುಮಚೂರ್ಣಂ ಸಮರ್ಪಯಾಮಿ, ಕುಂಕುಮವನ್ನು ಹಾಕಿ ಸ್ಕಂದಾಗ್ರಜಾಯ ನಮಃ, ಸಿಂಧೂರಚೂರ್ಣಂ ಸಮರ್ಪಯಾಮಿ, ಸರ್ವಹಿತಪ್ರದಾಯಕಾಯ ನಮಃ, ಅಕ್ಷತಾನ್ ಸಮರ್ಪಯಾಮಿ. ಮಾಲ್ಯಾನಿ ಚ ಸುಗಂಧೀನಿ ಮಾಲಿತ್ಯಾನಿ ಚ ವೈ ಪ್ರಭೋ, ಮಯಾ ಹೃತಾನಿ ಪೂಜಾನಿ ಪುಷ್ಪಾಣಿ ಪ್ರದಗೃಹ್ಯತಾಂ. ಶ್ರೀ ಮಹಾಗಣಪತಯೇ ನಮಃ, ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಒಂದು ಸ್ವಲ್ಪ ಪುಷ್ಪಮಾಲೆಯನ್ನು ಪರಮಾತ್ಮನಿಗೆ ಹಾಕಿ ಸ್ವಲ್ಪ ಹೂವಿನಿಂದಾಗಲಿ ಗರಿಕೆಯಿಂದಾಗಲಿ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತುವೇ ನಮಃ, ಗಣಾಧ್ಯಕ್ಷಾಯ ನಮಃ, ಫಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಗೌರೀತನಯಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಸರ್ವವಿಘ್ನನಿವಾರಕ ಸುಮುಖ ಮಹಾಗಣಪತಯೇ ನಮಃ. ಪುಷ್ಪಪೂಜಾನ್ ಸಮರ್ಪಯಾಮಿ. ಅಥ ಧೂಪಂ, ಎರಡು ಬೂತುಗಡ್ಡಿಯನ್ನು ಅಂದರೆ ಅಗರಬತ್ತಿಯನ್ನು ತೆಗೆದುಕೊಂಡು ಹಂಚಿ ಪರಮಾತ್ಮನಿಗೆ ತೋರಿಸಿ. ಓಂ ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂಚ ಸುಮನೋಹರಂ, ಕಪಿಲಾಹೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಸುಮುಖ ಮಹಾಗಣಪತಯೇ ನಮಃ, ಸುಗಂಧ ಪರಿಮಳ ಧೂಪಮಾಘ್ರಾಪಯಾಮಿ. ಅಥ ದೀಪಂ ಸಾಜ್ಯಂತ್ರಿವರ್ತಿ ಸಂಯುಕ್ತಂ ವನ್ಹಿನಾ ಯೋಜಿತಂ ಮಯಾ, ಗೃಹಾಣಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ. ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ, ತ್ರಾಹಿ ಮಾಂ ನರಕಾತ್ ಘೋರಾ ದಿವ್ಯರ್ಜ್ಯೋತಿ ನಮೋಸ್ತುತೇ. ಸ್ವಲ್ಪ ಅಕ್ಷತೆ ಹೂವು ತೆಗೆದುಕೊಂಡು ನೀವು ದೇವರ ಮುಂದೆ ಇಟ್ಟಿರತಕ್ಕಂತಹ ದೀಪಗಳಿಗೆ ಪೂಜೆಯನ್ನು ಮಾಡಿ ಆ ಹೂವನ್ನು ಆ ದೀಪಕ್ಕೆ ತೋರಿಸಿ ಆ ಪರಮಾತ್ಮನ ತಲೆಯ ಮೇಲೆ ಹಾಕ್ಬಿಡಿ. ತದನಂತರ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಬೇಕು. ಅಂದರೆ ಅಲ್ಲಿಟ್ಟಿರತಕ್ಕಂಥ ಯಾವುದಾದ್ರು ಒಂದೆರಡು ಹಣ್ಣನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ, ಅಂದರೆ ಕೈಯಲ್ಲಿ ಅಕ್ಷತೆ ಹೂವು ಇಟ್ಟುಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆ ಹಣ್ಣಿನ ಮೇಲೆ ಪ್ರೋಕ್ಷಣೆ ಮಾಡಿ. ಓಂ ಭೋರ್ಭವತ್ಸುವ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸ ಅಮೃತಂ ಬ್ರಹ್ಮ ಭೋರ್ಭವತ್ಸುವರೋಂ. ಓಂ ಅಮೃತಮಸ್ತೋ ಉಪಸ್ತರಣಮಸೇ ಸ್ವಾಹ. ಓಂ ಆ ಹಣ್ಣನ್ನು ದೇವರಿಗೆ ತೋರಿಸಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಅಮುದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಬ್ರಹ್ಮಣಿವ ಆತ್ಮ ಅಮೃತತ್ವ ಪಂಚಭೂತಾತ್ಮನೆ ಶ್ರೀ ಸುಮುಖ ಮಹಾಗಣಪತಯೇ ನಮಃ, ಯಥಾಕಿಂಚಿತ್ ಪಂಚಪಲ್ಲವ ನಿವೇದನಂ ಸಮರ್ಪಯಾಮಿ. ಮಧ್ಯೆ ಇವಾಗ ಮುಂದೆ ಐದು ಉದ್ಧರಣೆ ನೀರು ಬಿಡಿ. ಮಧ್ಯೆ ಉತ್ತರಾಭೋಜನ ಸಮರ್ಪಯಾಮಿ, ಹಸ್ತಪ್ರಕ್ಷಾಳನ ಸಮರ್ಪಯಾಮಿ, ಪಾದಪ್ರಕ್ಷಾಳನ ಸಮರ್ಪಯಾಮಿ, ಮುಖೇ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ಅಥ ನೀರಾಜನಂ. ಈಗ ದೇವರಿಗೆ ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡಬೇಕು. ಸಿದ್ಧ ಮಾಡಿಕೊಳ್ಳಿ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮತಪತಯೇ ನಮಸ್ತೆ ಅಸ್ತು ಲಂಬೋದರಾಯೇಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶ್ರೀ ಮಹಾಗಣಪತಯೇ ನಮಃ, ಕರ್ಪೂರಮಂಗಳ ನೀರಾಜನಂ ದರ್ಶಯಾಮಿ. ಆಮೇಲೆ ಬಂದು ಉದ್ಧರಣೆ ನೀರ್ಬಿಡಿ. ನೀರಾಜನಾಂತರ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ, ಆಚಮನೀಯಾನಂತರ ಮಧ್ಯೆ ದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಎರಡು ಹೂ ತಗೊಂಡು ಆ ಕರ್ಪೂರದ ಆರತಿಯನ್ನು ತೋರಿಸಿ ದೇವರ ಮೇಲೆ ಹಾಕೋದು. ಆಮೇಲೆ ನೀವು ತೆಗೆದುಕೊಳ್ಳೋದು. ದೇವತ ಶ್ರೀರಕ್ಷಾಂಧಾರಯಾಮಿ. ಆಮೇಲೆ ಕೈಯಲ್ಲಿ ಎರಡು ಅಕ್ಷತೆ ಹೂವು ಇಟ್ಕೊಳ್ಳಿ. ಓಂ ಮುದಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮನಸೋಭೀಷ್ಟ ಪ್ರಾರ್ಥನಾಂ ಸಮೇತ ಯದೋಕ್ತಮಂತ್ರಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪರಮಾತ್ಮ ನಾವು ಮಾಡ್ತಾ ಇರತಕ್ಕಂಥ ವ್ರತದಲ್ಲಿ ಸಕಲ ಕಾರ್ಯವೂ ನಿರ್ವಿಘ್ನವಾಗಿ ನಡೆಯಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ದೇವರ ಮೇಲೆ ಹಾಕಿ ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕೊಂಬಿಡಿ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಗಣಾಧಿಪ
ಮಹಾಗಣಪತಯೇ ನಮಃ ಆತ್ಮ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಅಥ ಆಮೇಲೆ ಒಂದು ಉದ್ಧರಣೆ ನೀರನ್ನು ಬಿಟ್ಬಿಡಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೇ ಪ್ರಚೋದಯಾತ್ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ ಅಥ ಅನಯ ಪೂಜೆಯ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾವಿಧಾನೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಶ್ರೀ ಸುಮುಖ ಮಹಾಗಣಪತಿ ದೇವತ ಸುಪ್ರೀತ ಸುಪ್ರಸನ್ನ ವರದ ಭವಂತು ಅಂತ ಹೇಳಿ ಕೈಯ ಲಕ್ಷತೆ ನೀರು ಹಾಕೊಂಡು ಬಿಟ್ಬಿಡಿ. ಇದಂ ಶ್ರೀ ಮಹಾಗಣಪತಿ ದೇವತ ಸುಪ್ರೀತಮಸ್ತು. ಘಂಟಾಕರ್ಣಸ್ಯ ಪ್ರಸಾದೇನ ಸಕಲ ಕಾರ್ಯ ನಿರ್ವಿಘ್ನಮಸ್ತು. ಶ್ರೀ ಸುಮುಖ ಮಹಾಗಣಾಧಿಪತಿ ಪ್ರಸಾದಂ ಶಿರಸಾ ಗೃಹಾಮಿ ಅಂತ ಹೇಳಿ ಆ ದೇವರ ಮೇಲೆ ಪೂಜೆ ಮಾಡಿರ್ತಕ್ಕಂಥ ಒಂದು ಹೂವನ್ನು ಪ್ರಸಾದವಾಗಿ ತೆಗೆದುಕೊಂಡು ಕಣ್ಣುಗುತ್ತುಕೊಂಡು ಮುಡ್ಕೊಳ್ತಕ್ಕಂಥದ್ದು. ಇಲ್ಲಿಗೆ ಸರ್ವ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಸುಮುಖ ಮಹಾಗಣಪತಿಯ ಪೂಜೆ ಮುಕ್ತಾಯವಾಗಿರ್ತದೆ. ಈಗ ಮಂಗಳಗೌರಿ ವ್ರತ ಪ್ರಾರಂಭವಾಗ್ತದೆ. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಮಂಗಳವಾರದ ದಿವಸ ಆಚರಣೆಯನ್ನು ಮಾಡ್ತಾರೆ. ಈ ವ್ರತ ಆಚರಣೆಯನ್ನು ಮಾಡಿದಂತಹ ಸಕಲ ಸುಮಂಗಲಿಯರಿಗೂ ಸೇವಂತನಿಯರಿಗೂ ಸಕಲ ಸೌಭಾಗ್ಯವು ಧನ ಕನಕ ವಸ್ತು ವಾಹನ ಐಶ್ವರ್ಯಾದಿಗಳ ಎಲ್ಲ ಭಾಗ್ಯವೂ ಪ್ರಾಪ್ತವಾಗ್ತದೆ ಎಂಬುದಾಗಿ ಪುರಾಣದಲ್ಲಿ ವಿಶದವಾಗಿದೆ. ಹಾಗಾಗಿ ಈಗ ವ್ರತವನ್ನು ಪ್ರಾರಂಭ ಮಾಡೋಣ. ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಂಕಲ್ಪ ಪ್ರಕಾರವಾಗಿ. ಓಂ ಪೂರ್ವೋಚ್ಚರಿತ ಏವಂಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೌ ಮಮ ಅಂತ ಹೇಳ್ಕೊಳ್ಳಿ. ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಇಷ್ಟದೇವತ ಕುಲದೇವತ ಆರಾಧ್ಯದೇವತ ಪ್ರೀತ್ಯರ್ಥಂ ಶ್ರೀ ಮಂಗಳಗೌರಿ ದೇವತ ಪ್ರೀತ್ಯರ್ಥಂ ಶ್ರೀ ಮಂಗಳಗೌರಿ ದೇವತಾಂ ಉದ್ದಿಶ್ಯ ಶ್ರೀ ಮಂಗಳಗೌರಿ ದೇವತ ಅನುಗ್ರಹ ಪ್ರಸಾದ ಪರಿಪೂರ್ಣ ಕಟಾಕ್ಷ ಫಲ ಸಿದ್ಧ್ಯರ್ಥಂ ಮಮ ಸಕಲ ಸನ್ಮಂಗಳ ಸೌಭಾಗ್ಯ ಸಂಪದ ಅಭಿವೃದ್ಧ್ಯರ್ಥಂ ಮಮ ಗೃಹೇಷು ಸರ್ವೇಷಾಂ ಜನಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸರ್ವ ಸನ್ಮಂಗಳ ಅಭಿವೃದ್ಧ್ಯರ್ಥಂ ಸರ್ವ ಸತ್ಸಂತಾನಫಲ ಸೌಭಾಗ್ಯಫಲ ಅಭಿವೃದ್ಧ್ಯರ್ಥಂ ಶ್ರೀ ಮಹಾ ಮಂಗಳಗೌರಿ ದೇವತ ಪ್ರೀತ್ಯರ್ಥಂ ಯಥಾಶಕ್ತಿ ಪೂರ್ವೋಕ್ತ ಸಂಕಲ್ಪಿತ ಪ್ರಕಾರೇಣ ಯಥೋಕ್ತ ದ್ರವ್ಯ ಮುಖೇನ ಪೂಜಾಂಚ ಕರಿಷ್ಯೇ. ಆ ಹೂವು ಅಕ್ಷತೆಯನ್ನು ದೇವರ ಮೇಲೆ ಹಾಕಿ ಮತ್ತೆ ಹೂವು ಅಕ್ಷತೆಯನ್ನು ಹಿಡ್ಕೊಂಡು ಧ್ಯಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ. ಮೊದಲು ದ್ವಾರಪಾಲಕ ಪೂಜೆ ಪ್ರಾರಂಭವಾಗ್ತದೆ. ಓಂ ಪೂರ್ವದ್ವಾರೇ ದ್ವಾರಶ್ರಿಯೈ ನಮಃ ಧಾತ್ರೇ ನಮಃ ವಿಧಾತ್ರೇ ನಮಃ ದಕ್ಷಿಣದ್ವಾರೇ ದ್ವಾರಶ್ರಿಯೈ ನಮಃ ಚಂಡಾಯಿ ನಮಃ ಪ್ರಚಂಡಾಯಿ ನಮಃ ಪಶ್ಚಿಮದ್ವಾರೇ ದ್ವಾರಶ್ರಿಯೈ ನಮಃ ಜಯಾಯಿ ನಮಃ ವಿಜಯಾಯಿ ನಮಃ ಉತ್ತರದ್ವಾರೇ ದ್ವಾರಶ್ರಿಯೈ ನಮಃ ಗಂಗಾಯೈ ನಮಃ ಯಮುನಾಯೈ ನಮಃ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ ದ್ವಾರಪಾಲಕ ಪೂಜಾಂ ಸಮರ್ಪಯಾಮಿ. ಈಗ ಒಂದೊಂದೇ ಹೂವಿನಿಂದ ಪೂಜೆ ಮಾಡಿ ಅಥ ಪೀಠಪೂಜಾಂಚ ಕರಿಷ್ಯೇ. ಪೀಠಸ್ಯ ಅಧೋಭಾಗೇ ಆಧಾರಶಕ್ತಯೈ ನಮಃ ಆದಿಕೂರ್ಮಾಯ ನಮಃ ಅನಂತಾಯ ನಮಃ ವರಾಹಾಯ ನಮಃ ಸ್ವರ್ಣವೇದಿಕಾಯ ನಮಃ ರತ್ನಮಂಟಪಾಯ ನಮಃ ಸಿಂಹಾಸನಾಯ ನಮಃ ತನ್ಮಧ್ಯೆ ಶ್ರೀ ಮಹಾಮಂಗಳಗೌರಿದೇವತಾಭ್ಯೋ ನಮಃ ಪೀಠಪೂಜಾಂ ಸಮರ್ಪಯಾಮಿ. ಅಥ ಅಪ್ಪತ್ತೆ ಕೈ ಲಕ್ಷತೆ ಹೂವು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ಮಮ ಅಂತ ಹೇಳ್ಕೊಳ್ಳಿ. ಮಮ ಸರ್ವ ಕಾರ್ಯ ಆನುಕೂಲ್ಯತಾ ಫಲ ಸಿದ್ಧ್ಯರ್ಥಂ ಶ್ರೀ ಮಹಾಮಂಗಳಗೌರಿ ದೇವತಾಮುದ್ದಿಶ್ಯ ಮಹಾಮಂಗಳಗೌರಿ ದೇವತಾಪ್ರೀತ್ಯರ್ಥಂ ಪ್ರಾಣಪ್ರತಿಷ್ಠಾಪನೆ ವಿನಿಯೋಗ. ಓಂ ಅಸ್ಯ ಶ್ರೀ ಮಹಾಮಂಗಳಗೌರಿ ದೇವತ ಪ್ರಾಣಪ್ರತಿಷ್ಠಾಪನಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯಃ ಋಗ್ಗಿರಸ್ಸಾಮಾಥರ್ವಣವೇದಚಿಂದಾಂಸಿ ಪ್ರಾಣಶಕ್ತಿ ಪರಾ ದೇವತ ಹ್ರಾಂ ಬೀಜಂ ಹ್ರೀಂ ಶಕ್ತಿ ಹ್ರೂಂ ಕೀಲಕಂ. ಮಮ ಅಂತ ಹೇಳ್ಕೊಳ್ಳಿ. ಮಮ ಸಂಕಲ್ಪಿತ ಮನೋರಥ ಕಾಮನಾ ಫಲ ಸಿದ್ಧ್ಯರ್ಥಂ ಪ್ರಾಣಪ್ರತಿಷ್ಠಾಪನಾ ಸಿದ್ಧ್ಯರ್ಥೆ ಜಪೇ ವಿನಿಯೋಗ. ಓಂ ಹ್ರಾಂ ಅಂಗುಷ್ಟಾಭ್ಯಾನ್ ನಮಃ ಹ್ರೀಂ ತರ್ಜನೀಭ್ಯಾನ್ ನಮಃ ಹ್ರೂಂ ಮಧ್ಯಮಾಭ್ಯಾನ್ ನಮಃ ಹ್ರೈಂ
ಅನಾಮಿಕಾಭ್ಯಾಂ ನಮಃ ಹ್ರೌಂ ಕನಿಷ್ಠಿಕಾಭ್ಯಾಂ ನಮಃ ಹ್ರಹ ಕರದಲಕರಪೃಷ್ಟಾಭ್ಯಾಂ ನಮಃ ಓಂ ಹ್ರಾಂ ಹೃದಯಾಯ ನಮಃ ಹ್ರೀಂ ಶಿರಸೇ ಸ್ವಃ ಹ್ರೂಂ ಶಿಖಾಯೈ ಔಷಡ್ ಹ್ರೈಂ ಕವಚಾಯುಹುಂ ಹ್ರೌಂ ನೇತ್ರತ್ರಯಾಯ ಔಷಡ್ ಹ್ರಹ ಅಸ್ತ್ರಾಯ ಫಟ್ ಭೋರ್ಭುವಸ್ಸೂರೋಮಿತಿ ದಿಗ್ಬಂಧ ಅತಧ್ಯಾನಂ. ಸ್ವಲ್ಪ ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಆ ದೇವಿ ಕಲಶದ ಮೇಲೆ ಇಟ್ಕೊಂಡು ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡಿಕೊಳ್ಳಿ. ಓಂ ರಕ್ತಾಂಬೋಧಿಸ್ತಬೋಧೋಲ್ಲಸದರುಣಸರೋಜಾಧಿರೂಢ ಕರಾಬ್ಜೈಃ ಪಾಶಂ ಕೋದಂಡಮಿಕ್ಷೋದ್ಭವಮಣಿಗಣಮಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣಾನ್ ಸೃಗಪಾಲಂ ತೃನಯನಲಸಿತಾಂ ವೀನವಕ್ಷೌರ್ಹಾಡ್ಯಾಂ ದೇವೀಂ ಬಾಲಾರ್ಕವರ್ಣಾ ಭವತು ಸುಖಕರೀ ಪ್ರಾಣಶಕ್ತಿಃ ಪರಾನ್ನಃ. ಓಂ ಹ್ರಾಂ ಹ್ರೀಂ ಗ್ರೌಂ ಯಾರಲವಶಶಸಹೋಂ. ಓಂ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಪ್ರಾಣಃ ಮಮ ಪ್ರಾಣಃ ಮಮ ಜೀವಃ ಮಮ ವಾಂಗ್ಮನಃ ಶ್ರೋತ್ರಃ ಜಿಹ್ವ ಆಘ್ರಾಣೈಃ ಉಚ್ಛಾಸ ನಿಶ್ವಾಸಸ್ವರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೇ ಸುಖೇನ ಚಿರತಿಷ್ಠಂತು ಸ್ವಃ. ಓಂ ಅಸುನೀತೇ ಪುನರಸ್ಮಾಸು ಚಕ್ಷುವಃ ಪುನಃ ಪ್ರಾಣಮಿಹಿ ನೋ ದೇಹಿ ಭೋಗಂ ಜೋಕ್ಷಿಷ್ಯೇಮ ಸೂರ್ಯಮುಚ್ಚರಂತಮರಮತೇ ಮೃಡಜ್ಞಾನಸ್ವಸ್ತಿ. ಅಮೃತಂ ವೈ ಪ್ರಾಣ ಅಮೃತಮಾಪಾಹ ಅಪ್ರಾಣೇನೇವ ಯಥಾಸ್ಥಾನಮಪಹ್ವಯೇತ್. ಹೇ ಸ್ವಾಮಿ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಅಸ್ಮಿನ್ ಬಿಂಬೇಸ್ಮಿನ್ ಕಲಶೇಸ್ಮಿನ್ ಸನ್ನಿಧಿಂ ಗುರು ಚಿರತಿಷ್ಠಂತು ಸ್ವಾಹ. ಓಂ ಹ್ರಾಂ ಹ್ರೀಂ ಗ್ರೌಂ ಯಾರಲವಶಶಸಹೋಂ. ಓಂ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಪ್ರಾಣಃ ಮಮ ಪ್ರಾಣಃ ಮಮ ಜೀವಃ ಮಮ ವಾಂಗ್ಮನಃ ಶ್ರೋತ್ರಃ ಜಿಹ್ವ ಆಘ್ರಾಣೈಃ ಉಚ್ಛಾಸ ನಿಶ್ವಾಸಸ್ವರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೇ ಸುಖೇನ ಚಿರತಿಷ್ಠಂತು ಸ್ವಾಹ. ಓಂ ಅಸುನೀತೇ ಪುನರಸ್ಮಾಸು ಚಕ್ಷುವಃ ಪುನಃ ಪ್ರಾಣಮಿಹಿ ನೋ ದೇಹಿ ಭೋಗಂ ಜೋಕ್ಷಿಷ್ಯೇಮ ಸೂರ್ಯಮುಚ್ಚರಂತಮರಮತೇ ಮೃಡಜ್ಞಾನಸ್ವಸ್ತಿ. ಅಮೃತಂ ವೈ ಪ್ರಾಣ ಅಮೃತಮಾಪಾಹ ಅಪ್ರಾಣೇನೇವ ಯಥಾಸ್ಥಾನಮಪಹ್ವಯೇತ್. ಹೇ ಸ್ವಾಮಿ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಅಸ್ಮಿನ್ ಬಿಂಬೇಸ್ಮಿನ್ ಕಲಶೇಸ್ಮಿನ್ ಸನ್ನಿಧಿಂ ಗುರು ಚಿರತಿಷ್ಠಂತು ಸ್ವಾಹ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೂವು ಅಕ್ಷತೆಯನ್ನು ದೇವರ ಮೇಲೆ ಹಾಕ್ತಾ ಬನ್ನಿ. ಓಂ ಅವಾಹಿತೋ ಭವ ಸ್ಥಾಪಿತೋ ಭವ ಸುಪ್ರಸನ್ನೋ ಭವ ವರದೋ ಭವ ಅವಕುಂಠಿತೋ ಭವ ಮಮ ತಿಳ್ಕೊಳ್ಳಿ ಸರ್ವ ಅಭೀಷ್ಟ ಫಲಪ್ರದೋ ಭವ. ಆತ್ವಾ ಹವಂತು ಹರಯ ಸ್ವಚೇದೇಶ್ವೈತರೈಶ ಸಹ ಕೇತು ಮದ್ಭೈ ವಾದಾಜ ವೈರ್ಬಲವರ್ಪಿನ್ ಮನೋಜೋ ವೈರಾಯಾ ಹಿ ಶೀಘ್ರಂ ಮಮ ಹವ್ಯಾಯಾ ಶರ್ವೋಂ ಎಂತ ಹೇಳಿಕೊಂಡು ಆ ದೇವರ ಮೇಲೆ ಅಕ್ಷತೆಯನ್ನು ಹೂವನ್ನು ಮತ್ತೆ ಹಾಕಿ ಸ್ವಲ್ಪ ಯಾವುದಾರ ಒಂದೆರಡು ಹಣ್ಣನ್ನು ನೈವೇದ್ಯವನ್ನಾಗಿ ಮಾಡಿ. ಯತ್ಕಿಂಚನ್ ನಿವೇದನ ಕುರ್ಯಾತ್ ಪ್ರಾಣಪ್ರತಿಷ್ಠಾಪನಾನಂತರೇ ಓಂ ಭೋರ್ಭವತ್ಸುವಃ ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸ ಅಮೃತಂ ಬ್ರಹ್ಮ ಭೋರ್ಭವತ್ಸುವರೋಂ. ಓಂ ಪ್ರಾಣಾಯ ಸ್ವಃ ಓಪಾನಾಯ ಸ್ವಃ ಓಂ ವ್ಯಾನಾಯ ಸ್ವಃ ಓಮುದಾನಾಯ ಸ್ವಃ ಓಂ ಸಮಾನಾಯ ಸ್ವಃ ಓಂ ಬ್ರಹ್ಮಣೇ ಸ್ವಃ. ಬ್ರಹ್ಮಣ ಇವ ಆತ್ಮಾಯೈ ಅಮೃತತತ್ವಾಯೈ ಪಂಚಭೂತಾತ್ಮಿಕಾಯೈ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಪ್ರಾಣಪ್ರತಿಷ್ಠಾಪನಾನಂತರಂ ಯಥಾಕಿಂಚಿತ್ ಪಕ್ವಫಲನಿವೇದನಂ ಸಮರ್ಪಯಾಮಿ. ಅಥ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಈಗ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆಯನ್ನು ಹಿಡ್ಕೊಂಡು ದೇವಿಯನ್ನು ಧ್ಯಾನ ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ದೇವರ ಮೇಲೆ ಹಾಕಿ. ಓಂ ಸಾವಿತ್ರೀ ಸದಯಾಂ ದೇವೀಂ ಸರ್ವಮಂಗಳದೇವತಾಂ ಬಾಲಾನವೋಢ್ಯಾಂ ಸಂಪೂಜಾಂ ಮಂಗಳದ್ರವ್ಯವಾಸಿನೀಂ ಸರ್ವಾಲಂಕಾರ ಸಂಪೂರ್ಣಾಂ ಭಾವಯೇತ್ ಸರ್ವಮಂಗಳಾಂ. ಐಂ ಹ್ರೀಂ ಗ್ರೀಂ ನಮಃ ಸರ್ವಮಂಗಳಾಯೈ ಮಂಗಳಗೌರ್ಯೈ ನಮೋ ನಮಃ.
ಧ್ಯಾನಂ ಸಮರ್ಪಯಾಮಿ. ಆ ಹೂವು ಅಕ್ಷತೆಯನ್ನು ದೇವರ ಮೇಲೆ ಹಾಕಿ ಮತ್ತೆ ಅಕ್ಷತೆ ಹೂವು ಕೈಯಲ್ಲಿಡ್ಕೊಳ್ಳಿ. ಅತ್ರ ಗಚ್ಚ ಮಹಾದೇವಿ ಸರ್ವಲೋಕ ಸುಖಪ್ರದೆ ಯಾವತ್ ಪ್ರತಮಹಂ ಕುರ್ವೇ ಪುತ್ರ ಪೌತ್ರಾಭಿವೃದ್ಧಯೇ ರೌಪ್ಯೇಣ ಜಾಸನಂ ದಿವ್ಯಂ ರತ್ನಮಾಣಿಕ್ಯ ಶೋಭಿತಂ ಮಯಾಗತಂ ಗೃಹಾಣತ್ವಾಂ ಗೌರೀ ಕೌಮಾರಿವಲ್ಲಭೇ ಶ್ರೀ ಮಹಾಮಂಗಳ ಗೌರೀ ದೇವತಾಭ್ಯೋ ನಮಃ. ಆವಾಹನಂ ಸಮೇತ ಸಿಂಹಾಸನಂ ಸಮರ್ಪಯಾಮಿ. ಮತ್ತೆ ಕೈಲಕ್ಷತೆ ಹೂಡ್ಕೊಳ್ಳಿ. ಗಂಧಪುಷ್ಪಾಕ್ಷರತೈರ್ಯುಕ್ತಂ ಪಾದ್ಯಂ ಸಂಪಾದಿತಂ ಮಯ ತ್ವಂ ಗೃಹಾಣತಯಾ ಸಿಂಧೋ ಗೌರೀ ಮಂಗಳದೇವತಾ. ಎರಡು ಉದ್ಧರಣೆ ನೀರನ್ನು ಬಿಡಿ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಕೌಮಾರವಲ್ಲಭೇ ದೇವಿ ಕುರ್ವಾಚವನಾಂಬಿಕೆ ನಿರಂತಮಹಂ ವಂದೇ ಚರಣಾತವ ಪಾರ್ವತಿ ಮುಖೇ ಆಶಮನೀವಾಚರೀಂ ಸಮರ್ಪಯಾಮಿ. ಅಥ ಪಯೋಧದಿಘೃತಂ ಚೈವಂ ಮಧುಶರ್ಕರಯಾ ಸಮನಂ ಪಂಚಾಮೃತಸ್ನವನಂ ಕಾರಯೇತ್ ಮಹಾಶಿವಪ್ರಿಯೇ. ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಫಲಪಂಚಾಮೃತ ಸ್ನಾನಮಹಂಕರಿಷ್ಯೇ. ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು, ಎಳನೀರು, ಇವುಗಳಿಂದ ದೇವಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು. ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಣ್ಯಂ ಭವ ವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಕ್ಷೀರಸ್ನಾನಂ ಸಮರ್ಪಯಾಮಿ. ಅಥ ಈಗ ಮೊಸರಿನಿಂದ ಪ್ರಕ್ಷಣೆಯನ್ನು ಮಾಡಿ. ದಧಿಕ್ರಾವಣ್ಣೋ ಅಕಾರಿಷನ್ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ ಪ್ರಣ ಆಯೋಗಂಶಿತಾರಿಷತ್. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ ದಧ್ಯಾಸ್ನಪಯಾಮಿ. ನಂತರ ತುಪ್ಪದಿಂದ ಅಭಿಷೇಕವನ್ನು ಮಾಡಿ. ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋವತ್ಸವಿತೋತ್ ಪುನಾತ್ವಚಿತ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ ಆಜ್ಯೇನ ಸ್ನಪಯಾಮಿ. ಅಥ ಈಗ ಜೇನುತುಪ್ಪದಿಂದ ಅಭಿಷೇಕ ಮಾಡಿ. ಮಧುವಾತ ಋತಾಯತೆ ಮಧುಕ್ಷರಂತಿ ಸಿಂಧವ ಮಾಧ್ವೇನ ಸಂತೋಷದೇ ಮಧುನಕ್ತ ಮುದೋಷಸಿ ಮಧುವತ್ಪಾರ್ಥಿವಗುಂರಜ ಮಧುದ್ಯೌರಸ್ತು ನಃ ಪಿತ ಮಧುಮಾನ್ದೋ ವನಸ್ಪತಿರ್ಮಧುಮಾಗುಂ ಅಸ್ತು ಸೂರ್ಯ ಮಾಧ್ವೀರ್ಗಾವೋ ಭವಂತು ನಃ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ ಮಧುನಾ ಸ್ನಪಯಾಮಿ. ಮಧುಸ್ನಾನಾನಂತರಂ ಈಗ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಿ. ಸ್ವಾಧು ಪವಸ್ಯ ದಿವ್ಯಾಯ ಜನ್ಮನೆ ಸ್ವಾಧುರೀಂದ್ರಾಯ ಸುಹವೇತು ನಾಮ್ನೆ ಸ್ವಾಧುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾಗಂ ಅದಾಭ್ಯಃ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ ಶರ್ಕರೆಯಾ ಸ್ನಪಯಾಮಿ. ಈಗ ಬಾಳೆಹಣ್ಣು ಅಥವಾ ಎಳ್ನೀರಿನಿಂದ ಅಭಿಷೇಕವನ್ನು ಮಾಡಬಹುದು. ಯಾ ಫಲಿನೀರ್ಯ ಅಫಲ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾರಾಮುಂಚಂ ತ್ವಗಂ ಹಸಃ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ ಫಲೋದಕೇನ ಸ್ನಪಯಾಮಿ. ಫಲಪಂಚಾಮೃತ ಸ್ನಾನಾನಂತರಂ ಅಥ ಶುದ್ಧೋದಕ ಸ್ನಾನಮಹಂಕರಿಷ್ಯೇ. ಈಗ ಆ ಒಳ್ಳೆಯ ನೀರಿನಿಂದ ಆ ಕಲಶಕ್ಕೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ. ಗಂಗಾ ಜಲಮಯ ನೀತಂ ಮಹಾದೇವ ಶಿರಸ್ಥಿತಂ ಶುದ್ಧೋದಕ ಸ್ನಾನಮಿದಂ ಗೃಹಾಣ ವಿಭುಸೋದರೀ. ಓಂ ಆಪೋ ಹಿಷ್ಟಮಯ ಭವಸ್ಥಾನ ಊರ್ಜೇತ ಧಾತನ ಮಹಿರ್ಣಾಯ ಚಕ್ಷಸೆ ಯೋ ವಃ ಶಿವತಮೋರಸಸ್ತಸ್ಯ ಭಾಜಯತೇ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾ ಬಭೋ ಯಸ್ಯ ಕ್ಷಯಾಯ ಜಿನ್ಮಥ ಆಪೋ ಜನಯತಾಶನಃ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅಥ ವಸ್ತ್ರಂ ಈಗ ದೇವಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡೋದು. ತ್ವಾಂ ಪುತ್ರಾದಿಪುತ್ರ ಪ್ರದಾಂ ಶುದ್ಧೋದಕ ಸ್ನಾನಂ ವಸ್ತ್ರಂಚ ಸೋಮದೈವತ್ಯಂ ಲಜ್ಜಾಯಾಸ್ತನೇ ದರೀಣಂ
ಮಯಾ ಸಮರ್ಪಿತಾಂ ಭಕ್ತ್ಯ ಗೃಹಾಣ ಪರಮೇಶ್ವರಿ ಶ್ರೀ ಮಹಾಮಂಗಳ ಗೌರಿ ದೇವತಾಭ್ಯೋ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಕಂಚುಕ ಅಂತಂದರೆ ಲೌಕಿಕಣವನ್ನು ದೇವಿಗೆ ಅರ್ಪಣೆಯನ್ನು ಮಾಡೋದು. ಕಂಚುಕಂ ಉಪವಸ್ತ್ರಂಚ ನಾನಾರತ್ನೈ ಸಮನ್ವಿತಂ ಗೃಹಾತ್ವಮಯಾ ದತ್ತಂ ಜಗದೀಶ್ವರಿ ಪಾರ್ವತಿ ಕಂಚುಕಾನ್ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣಿ ನಮೋಸ್ತುತೇ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಅರಿಶಿನವನ್ನು ಹಾಕಬೇಕು. ಕುಂಕುಮಾಗುರ ಕರ್ಪೂರ ಕಸ್ತೂರಿ ಚಂದನಾದಿಕಂ ವಿಲೇಪನಂ ಮಹಾದೇವಿ ಗಂಧಂ ಸ್ವೀಕುರು ಶಾಂಕರಿ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ ಗಂಧಾನ್ ಧಾರಯಾಮಿ. ಸುಗಂಧವನ್ನು ಹೂವಿನಲ್ಲಿ ಅದ್ದಿ ಆ ದೇವತೆಗೆ ಹಾಕಬೇಕು. ಪಂಚತ ಕುಂಕುಮಾಗ್ರೇನ ಹರಿದ್ರಾತ್ತಾದೃತಾಕ್ಷತಾಃ ಪರ ಅಲಂಕರಣಾರ್ಥಾಯ ಪ್ರದತ್ತ ಸರ್ವಮಂಗಳ ಅಕ್ಷತಾನ್ ಸಮರ್ಪಯಾಮಿ. ಆಭರಣಾರ್ಥೇ. ಆಭರಣವನ್ನು ಅಂದರೆ ಬಳೆ, ಬಿಚ್ಚೋಲೆ, ಕಾಡಿಗೆ, ಬಾಚಣಿಗೆ, ಕನ್ನಡಿ ಮುಂತಾದ ಆಭರಣಗಳನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಅಕ್ಷತಾನ್ ಕರಡಾಹಾರ ಕೇಯೂರ ಕಂಕಣಾಭಿಃ ಭೂಷಣೈ ಅಲಂಕಾರ ವಿತ್ವಾಂ ಭಕ್ತ್ಯ ಸರ್ವಾಲಂಕಾರಕಾರಿಣಿ ಆಭರಣಾನ್ ಸಮರ್ಪಯಾಮಿ. ಪುಷ್ಪಮಾಲಿಕೆಯನ್ನು ದೇವಿಗೆ ಸಮರ್ಪಣೆ ಮಾಡಬೇಕು. ಮಾಲ್ಯಾನೀಚ ಸುಗಂಧೀನಿ ಮಾಲಿತ್ಯಾದೀಚ ಮಯಿ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ಶ್ರೀ ಮಹಾಮಂಗಳ ಗೌರಿ ದೇವತಾಭ್ಯೋ ನಮಃ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಹರಿದ್ರಾಚೂರ್ಣ ಕುಂಕುಮಚೂರ್ಣ ಸಿಂಧೂರಚೂರ್ಣಾದಿ ಸರ್ವಮಂಗಳದ್ರವ್ಯಾನ್ ಸಮರ್ಪಯಾಮಿ. ಅಥ ಮಹಾಮಂಗಳ ಗೌರಿ ದೇವತಾಭ್ಯೋ ನಮಃ ಅಂಗಪೂಜಾಂಚ ಕರಿಷ್ಯೇ. ಅಂಗಪೂಜೆಯನ್ನು ಹೇಳ್ತೀನಿ. ಒಂದೊಂದೇ ಹೂವಿನಿಂದ ದೇವಿಗೆ ಪೂಜೆಯನ್ನು ಮಾಡಿ. ಓಂ ಉಮಾಯೈ ನಮಃ ಪಾದೌ ಪೂಜಯಾಮಿ, ಗೌರ್ಯೈ ನಮಃ ಜಂಘೇ ಪೂಜಯಾಮಿ, ಪಾರ್ವತ್ಯೈ ನಮಃ ಜಾರುಣಿಂ ಪೂಜಯಾಮಿ, ಜಗನ್ಮಾತ್ರೇ ನಮಃ ಊರುನ್ ಪೂಜಯಾಮಿ, ಜಗತ್ಪ್ರತಿಷ್ಠಾಯೈ ನಮಃ ಕಟಿಂ ಪೂಜಯಾಮಿ, ಮೂಲಪ್ರಕೃತ್ಯೈ ನಮಃ ನಾಭಿಂ ಪೂಜಯಾಮಿ, ಅಂಬಿಕಾಯೈ ನಮಃ ಉದರಂ ಪೂಜಯಾಮಿ, ಅನ್ನಪೂರ್ಣಾಯೈ ನಮಃ ಸ್ತನೌ ಪೂಜಯಾಮಿ, ಶಿವಸುಂದರ್ಯೈ ನಮಃ ವಕ್ಷಸ್ಥಳ ಪೂಜಯಾಮಿ, ಮಹಾಬಲಾಯೈ ನಮಃ ಬಾಹೂನ್ ಪೂಜಯಾಮಿ, ವರಪ್ರದಾಯೈ ನಮಃ ಹಸ್ತಾನ್ ಪೂಜಯಾಮಿ, ಕುಂಭಕಂಠೈ ನಮಃ ಕಂಠಂ ಪೂಜಯಾಮಿ, ಬ್ರಹ್ಮವಿದ್ಯಾಯೈ ನಮಃ ಜಿಹ್ವಾಂ ಪೂಜಯಾಮಿ, ಶಾಂಕರ್ಯೈ ನಮಃ ಮುಖಂ ಪೂಜಯಾಮಿ, ಶಿವಾಯೈ ನಮಃ ನೇತ್ರೇ ಪೂಜಯಾಮಿ, ರುದ್ರಾಣ್ಯೈ ನಮಃ ಕರ್ಣೌ ಪೂಜಯಾಮಿ, ಸರ್ವಮಂಗಳಾಯೈ ನಮಃ ಲಲಾಟಂ ಪೂಜಯಾಮಿ, ಸರ್ವೇಶ್ವರ್ಯೈ ನಮಃ ಶಿರಃ ಪೂಜಯಾಮಿ, ಮಹಾಮಂಗಳಗೌರ್ಯೈ ನಮಃ ಸರ್ವಾಂಗಾನ ಪೂಜಯಾಮಿ, ನಮಸ್ಕರೋಮಿ. ಅಥ ಪತ್ರಪುಷ್ಪಸಮೇತ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ ಕುಂಕುಮಾಷ್ಟೋತ್ತರ ಶತನಾಮಾವಳಿ ಪೂಜಾಂಜಗರಿಷ್ಯೇ. ಅಷ್ಟೋತ್ತರವನ್ನು ನನಗೆ ಹೇಳ್ತೇನೆ. ದೇವಿಗೆ ಹೂವಿನಿಂದಾಗಲಿ ಕುಂಕುಮದಿಂದಾಗಲಿ ಪೂಜೆ ಮಾಡಿಕೊಳ್ಳತಕ್ಕಂಥದ್ದು. ಓಂ ರಜದಾಜರ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ, ಹಿಮಾಚಲ ಮಹಾವಂಶಪಾವನಾಯೈ ನಮೋ ನಮಃ, ಶಂಕರಾರ್ಧಾಂಗ ಸೌಂದರ್ಯ ಶರೀರಾಯೈ ನಮಃ, ಲಸನ್ ಮರಕತ ಸ್ವಚ್ಛ ವಿಗ್ರಹಾಯೈ ನಮಃ, ಮಹಾತಿಶಯ ಸೌಂದರ್ಯ ಲಾವಣ್ಯಾಯೈ ನಮಃ, ಶಶಾಂಕ ಶೇಖರ ಪ್ರಾಣವಲ್ಲಭಾಯೈ ನಮಃ, ಸದಾ ಪಂಚದಶಾಬ್ದಿಕೈಕ ಸ್ವರೂಪಾಯೈ ನಮಃ, ವಜ್ರಮಾಣಿಕ್ಯಕಟಕಿರೀಟಾಯೈ ನಮೋ ನಮಃ, ಕಸ್ತೂರೀತಿರಗೋಲ್ಲಾಸ್ರಲೀಲಾಯೈ ನಮಃ, ಭಸ್ಮರೇಖಾಂಗಸಲನ್ಮಸ್ತಕಾಯೈ ನಮಃ, ವಿಗಜಾಂಬೋರುಹದಲಸ್ತೋಚನಾಯೈ ನಮಃ, ಶರಚ್ಚಾಂಬೇಯ ಪುಷ್ಪಾಭನಾಸಿಕಾಯೈ ನಮಃ, ನಸತ್ಕಂಚನದಾಟಂಗಯುಗುಣಾಯೈ ನಮಃ, ಮಣಿದರ್ಪಣಸಂಕಾಶಕಪೋಲಾಯೈ ನಮಃ, ತಾಂಬೂರಪೂರಿತಸ್ಮೇರವದನಾಯೈ ನಮಃ, ಸುಪಕ್ವದಾಡಿಮೇ ಬೀಜರದನಾಯೈ ನಮಃ, ಕೊಂಬುಭೂಗಸಮುಚ್ಛಾಯಕಂದರಾಯೈ ನಮಃ, ಸ್ಥೂಲಮುಕ್ತಫಲೋದಾರಸಂಹಾರಾಯೈ ನಮಃ, ಗಿರೀಶಬದ್ಧಮಾಂಗಲ್ಯಬದ್ಧಮಂಗಳಾಯೈ ನಮಃ, ಪದ್ಮಪಾಶಾಂಕುಶಲಸತ್ಕರಾಬ್ಜಾಯೈ ನಮಃ, ಪದ್ಮಕೈರವಮುಂದಾರವಸುವಾರಿಣ್ಯೈ ನಮಃ, ಸುವರ್ಣಕುಂಭಯುಗ್ಮಾಭಸುಕುಚಾಯೈ ನಮಃ, ರಮಣೀಯ ಚತುರ್ಬಾಹು ಸಂಯುಕ್ತಾಯೈ ನಮಃ, ಕರಗಾಂಗದ ಕೇಯೂರ ಭೂಷಿತಾಯೈ ನಮಃ, ಜಗತ್ಸೌವರ್ಣ ಸೌಂದರ್ಯವಸನಾಯೈ ನಮಃ, ಬೃಹನ್ನಿತಂಬವಿಲಸಜ್ಜಗ್ಗನಾಯೈ ನಮಃ, ಸೌಭಾಗ್ಯಜಾತಶೃಂಗಾರಮಧ್ಯಮಾಯೈ ನಮಃ, ದಿವ್ಯಭೂಷಣ ಸಂದೋಹರಂಜಿತಾಯೈ ನಮಃ, ಪಾರಿಜಾತಗುಣಾಧಿಕ್ಯವದಾಬ್ಜಾಯೈ ನಮಃ,
ಸುಪದ್ಮನಾಗ ಸಂಕಾಶಚರಣಾಯೈ ನಮಃ ಕಾಮಕೋಡಿ ಮಹಾಪದ್ಮ ವೀಟಸ್ಥಾಯೈ ನಮಃ ಶ್ರೀಕಂಠ ನೇತ್ರ ಕುಮುದ ಚಂದ್ರಿಕಾಯೈ ನಮಃ ಸಚಾಮರ ರಮಾವಾಣಿ ವಿಜಿತಾಯೈ ನಮಃ ಭಕ್ತರಕ್ಷಣ ದಾಕ್ಷಿಣ್ಯ ಕಟಾಕ್ಷಾಯೈ ನಮಃ ಭೂತೇಶಾರಿಣೋದ್ಯುತವರಕಾಂಗಾಯೈ ನಮಃ ಅರಂಗಜನಕಾಪಾಂಗವೀಕ್ಷಣಾಯೈ ನಮಃ ಬ್ರಹ್ಮೋಪೇಂದ್ರ ಶಿರೋರತ್ರರಂಜಿತಾಯೈ ನಮಃ ಶಚೇ ಮುಖ್ಯಾಮರ ಧೂಳಿಸೇವಿತಾಯೈ ನಮಃ ಲೀಲಾಕಲ್ಪಿತ ಬ್ರಹ್ಮಾಂಡಮಂಡಲಾಯೈ ನಮಃ ಅಮೃತಾದಿ ಮಹಾಸಂವೃತಾಯೈ ನಮಃ ಏಕಾದಪತ್ರ ಸಾಮ್ರಾಜ್ಯದಾಯಕಾಯೈ ನಮಃ ಕನಕಸಮಾರಾಧ್ಯ ಪಾದುಕಾಯೈ ನಮಃ ದೇವಶ್ರೀಭಿಸ್ತೂಯಮಾನ ವೈಭವಾಯೈ ನಮಃ ಕರ್ಷೋದ್ಭವದೂರ್ವಾಸಪೂಜಿತಾಯೈ ನಮಃ ಪತ್ತೇ ಭವಕ್ರ ಷಡ್ವಕ್ರವತ್ಸಲಾಯೈ ನಮಃ ಚಕ್ರರಾಜ ಮಹಾಯಂತ್ರಮಧ್ಯಸ್ಥಾಯೈ ನಮಃ ಚಿದಜ್ಞಕುಂಡ ಸಂಭೂತ ಸುದೇಹಾಯೈ ನಮಃ ಶಶಾಂಕ ಖಂಡ ಸಂಯುಕ್ತ ಮುಕುಟಾಯೈ ನಮಃ ಅತ್ತಮತ ವಧೂಮಂದಗಮನಾಯೈ ನಮಃ ಮಂದಾರುಜನ ಸಂದೋಹವಂದಿತಾಯೈ ನಮಃ ಅಂತರ್ಮುಖಜನಾನಂದ ಫಲದಾಯೈ ನಮಃ ಪತಿವ್ರತಾಂಗನಾಭೀಷ್ಟ ಫಲದಾಯೈ ನಮಃ ಅವ್ಯಾಜ ಕರುಣಾಪೂರಪೂರಿತಾಯೈ ನಮಃ ನಿತಾಂತ ಸಚ್ಚಿದಾನಂದ ಸಂಯುಕ್ತಾಯೈ ನಮಃ ಸಹಸ್ರ ಸೂರ್ಯ ಸಂಯುಕ್ತ ಪ್ರಕಾಶಾಯೈ ನಮಃ ರತ್ನ ಚಿಂತಾಮಣಿ ಜ್ಞೇಯ ಮಧ್ಯಸ್ಥಾಯೈ ನಮಃ ಹಾನಿವೃದ್ಧಿ ಗುಣಾಧಿಕ್ಯರಹಿತಾಯೈ ನಮಃ ಮಹಾಪದ್ಮಾಟವೇ ಮಧ್ಯ ನಿವಾಸಾಯೈ ನಮಃ ಜಾಗ್ರಸ್ವಪ್ನ ಸುಷುಪ್ತೀನಾಂ ಸಾಕ್ಷೀಭೂತ್ಯೈ ನಮಃ ಮಹಾಪಾಪೌಘ ಪಾಪಾನಾಂ ವಿನಾಶಿನ್ಯೈ ನಮಃ ದುಷ್ಟಭೀತಿ ಮಹಾಭೀತಿ ಭಂಜನಾಯೈ ನಮಃ ಸಮಸ್ತ ದೇವದರ್ಜ ಪ್ರೇರಕಾಯೈ ನಮಃ ಸಮಸ್ತ ಹೃದಯಾಂಭೋಜನಿಲಯಾಯೈ ನಮಃ ಅನಾಹತ ಮಹಾಪದ್ಮಮಂದಿರಾಯೈ ನಮಃ ಸಹಸ್ರಾರ ಸರೋಜಾತ ವಾಸಿತಾಯೈ ನಮೋ ನಮಃ ಪುನರಾವೃತ್ತಿರಹಿತ ಪ್ರಸ್ಥಾಯೈ ನಮಃ ವಾಣಿ ಗಾಯತ್ರಿ ಸಾವಿತ್ರಿ ಸನ್ನುತಾಯೈ ನಮಃ ರಮಾ ಭೂಮಿ ಸುತಾಪರಾಧ್ಯಪಾದಾಬ್ಜಾಯೈ ನಮಃ ಲೋಪಾ ಮುದ್ರಾಚಿತಶ್ರೀವಚ್ಚರಣಾಯೈ ನಮಃ ಸಹಸ್ರರತಿ ಸೌಂದರ್ಯಶರೀರಾಯೈ ನಮಃ ಭಾವನಾಮಾತ್ರಸಂತುಷ್ಟಹೃದಯಾಯೈ ನಮಃ ಸತ್ಯಸಂಪೂರ್ಣ ವಿಜ್ಞಾನಸಿದ್ಧಿದಾಯೈ ನಮಃ ತ್ರಿಲೋಚನಕೃತೋಲ್ಲಾಸಪರಸರದಾಯೈ ನಮೋ ನಮಃ ಶ್ರೀಸುತಾದ್ಯಮಣಿದ್ವೀಪಮಧ್ಯಗಾಯೈ ನಮೋ ನಮಃ ದಕ್ಷಾದ್ವರವಿನಿರ್ಭೇದಸಾಧನಾಯೈ ನಮಃ ಶ್ರೀನಾಥಸೋದರೀಭೂತಚಿತ್ಕಳಾಯೈ ನಮಃ ಚಂದ್ರಶೇಖರಭಕ್ತಾರ್ಥಭಂಜನಾಯೈ ನಮೋ ನಮಃ ಸರ್ವಪಾದವಿತರ್ಮುಕ್ತಚೈತನ್ಯಾಯೈ ನಮೋ ನಮಃ ನಾಮಪಾರಾಯಣಾಭೀಷ್ಟಫಲದಾಯೈ ನಮೋ ನಮಃ ಸೃಷ್ಟಿಸ್ಥಿತಿರೋಧಾನಸಂಕಲ್ಪಾಯೈ ನಮೋ ನಮಃ ಶ್ರೀಷೋಡಶಾಕ್ಷರೀಮಂತ್ರಮಧ್ಯಗಾಯೈ ನಮೋ ನಮಃ ಅನಾದ್ಯಂತ ಸ್ವಯಂಭೂತ ವಿಗ್ರಹಾಯೈ ನಮೋ ನಮಃ ಭಕ್ತಹಂಸ ಪರಿತ್ರಾಣಯೋಗಾಯೈ ನಮೋ ನಮಃ ಮಾತೃಮಂಡಲ ಸಂಯುಕ್ತ ಲಲಿತಾಯೈ ನಮೋ ನಮಃ ಭಂಡ ದೈತ್ಯ ಮಹಾಸತ್ವನಾಶನಾಯೈ ನಮೋ ನಮಃ ಕ್ರೂರಭಂಡ ಶಿರಚ್ಛೇದನ ನಿಪುಣಾಯೈ ನಮೋ ನಮಃ ದಾತ್ರಚ್ಯುತ ಸುರಾಧೀಶುಧಾಯೈ ನಮೋ ನಮಃ ಚಂಡಮುಂಡ ನಿಶಂಭಾದಿ ಖಂಡನಾಯೈ ನಮೋ ನಮಃ ರಕ್ತಾಕ್ಷರಕ್ತ ಜಿಹ್ವಾದಿ ಶಿಕ್ಷಾಯೈ ನಮೋ ನಮಃ ಮಹಿಷಾಸುರ ದೌರ್ವೀರ್ಯ ನಿಗ್ರಹಾಯೈ ನಮೋ ನಮಃ ಅಭ್ರಕೇಶ ಮಹೋತ್ಸಾಹ ಕರುಣಾಯೈ ನಮೋ ನಮಃ ಮಹೇಶಯುಕ್ತ ನಟನ ತತ್ಪರಾಯೈ ನಮೋ ನಮಃ ನಿಜಭರ್ತೃಮುಖಾಂಭೋಜ ಚಿಂತನಾಯೈ ನಮೋ ನಮಃ ವೃಷಧುರ ವಿಜ್ಞಾನ ಭಾವನಾಯೈ ನಮೋ ನಮಃ ಜನ್ಮ ಮೃತ್ಯುಚಿರಾರೋಗಭಂಜನಾಯೈ ನಮೋ ನಮಃ ವಿದೇಹಮತ್ತ ವಿಜ್ಞಾನಸಿದ್ಧಿದಾಯೈ ನಮೋ ನಮಃ ಕಾಮಕ್ರೋಧಾದಿ ಋಷಡ್ವರ್ಗನಾಶನಾಯೈ ನಮೋ ನಮಃ ರಾಜರಾಜಾಚಿತ ಪದ್ಮಸರೋಜಾಯೈ ನಮೋ ನಮಃ ಸರ್ವವೇದಾಂತ ಸಂಸಿದ್ಧಸುತ್ತದಾಯೈ ನಮೋ ನಮಃ ಶ್ರೀವೀರಭಕ್ತ ವಿಜ್ಞಾನ ನಿಧಾನಾಯೈ ನಮೋ ನಮಃ ಅಶೇಷ ದುಷ್ಟದೃಢಸೂತನಾಯೈ ನಮೋ ನಮಃ ಸಾಕ್ಷಾತ್ ಶ್ರೀ ದಕ್ಷಿಣಾಮೂರ್ತಿ ಮನೋಜ್ಞಾಯೈ ನಮೋ ನಮಃ ಹಯ ಮೇಧಾಗ್ರ ಸಂಭೋಜ್ಯ ಮಹಿಮಾಯೈ ನಮೋ ನಮಃ ದಕ್ಷ ಪ್ರಜಾಪತಿ ಸುತ ವೇಷಾಢ್ಯಾಯೈ ನಮೋ ನಮಃ ಸುಮ ಬಾಣೇಕ್ಷ ಗೋದಂಡ ಪಂಡಿತಾಯೈ ನಮೋ ನಮಃ ನಿತ್ಯ ಯೌವನ ಮಾಂಗಲ್ಯ ಮಂಗಳಾಯೈ ನಮೋ ನಮಃ ಮಹಾದೇವ ಸಮಾಯುಕ್ತ ಶರೀರಾಯೈ ನಮೋ ನಮಃ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮೋ ನಮಃ ಯಥಾಗಿಂಜದ ಪತ್ರಪುಷ್ಪಸಮೇತ ಕುಂಕುಮಾಷ್ಟೋತ್ತರ ಶತನಾಮಾವಳಿ ಪೂಜಾಂ ಸಮರ್ಪಯಾಮಿ ಅಥ ಧೂಪಂ. ಎರಡು ಊದುಬತ್ತಿಯನ್ನಾಗಲಿ ಅಥವಾ ಅಗರಬತ್ತಿಯನ್ನಾಗಲಿ ಹತ್ತಿಸ್ಕೊಂಡು ಆ ದೇವರಿಗೆ ತೋರಿಸಿ ದಶಾಂಗಂ ಗೊಗ್ಗುಲಂ ಧೂಪಂ ಸುಗಂಧಂ ಚ ಸುಮನೋಹರಂ ಕಪಿಲಾಹೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಧೂಪಂ ತ್ವಂ ಜ್ಯೋತಿ ಸರ್ವ ದೇವಾನಾಂ ತೇಜಾನಾಂ ತೇಜಮುತ್ತಮಂ ಜ್ಯೋತಿರ್ಮಂಡಲಗೇ ಧೃತ್ವೇ ಸ್ವಂಸೇ ಕುರು ಶಾಂಕರೀ. ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮೋ ನಮಃ ಸುಗಂಧ ಪರಿಮಳ ಧೂಪಮಾಘ್ರಾಪಯಾಮಿ. ಅಥ ನಂತರ ಮೂರು ತುಪ್ಪದ ಬತ್ತಿಯನ್ನು ಹಚ್ಚಿಸ್ಕೊಂಡು ದೇವರಿಗೆ ತೋರಿಸಬೇಕು. ಸಾಜ್ಯಂ ತ್ರಿವರ್ತ್ಯ ಸಂಯುಕ್ತಂ ವನ್ಯನ ಯೋಜಿತಂ ಮಯ ಗೃಹಾಡ್ ಮಂಗಳಂ ದೇವಂ ತ್ರೈಲೋಕ್ಯಂ ತಿಮಿರಾಪಃ ಭಕ್ತ್ಯಾ ದೇವಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ತ್ರಾಹಿ ಮಾಂ ನರಕಾದ್ ಘೋರಾ ದಿಗ್ಧರ್ಜ್ಯೋತಿ ನಮೋಸ್ತುತೇ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮೋ ನಮಃ ಯಥಾಕಿಂಚಿತ್ ತ್ರಿವರ್ತ್ಯ ದೇವಂ ದರ್ಶಯಾಮಿ. ಅಥ ನಿವೇದನಂ. ಅಥ
ಈಗ ನೀವು ಸಿದ್ಧ ಮಾಡಿಕೊಂಡಿರತಕ್ಕಂತಹ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡಬೇಕು. ಅನ್ನಂ ಚತುರ್ವಿಧಂ ಸ್ವಾದೋ ರಸೈ ಷಡ್ಭಿ ಸಮನ್ವಿತಂ ಗೃಹಾಣ ಭಕ್ಷ್ಯ ಭೋಜಾಡ್ಯಂ ಸಂಸೃಷ್ಟಂ ಸರ್ವಮಂಗಳೇ ಶ್ರೀ ಮಹಾಮಂಗಳ ಗೌರಿ ದೇವತಾಭ್ಯೋ ನಮೋ ನಮಃ. ಆ ನೈವೇದ್ಯವನ್ನಿಟ್ಟು ಕೈಯಲ್ಲಿ ಸ್ವಲ್ಪ ಹೂವಕ್ಷತೆಯನ್ನಿಟ್ಟು ಆ ಕಲಶದ ನೀರನ್ನು ಹಾಕ್ಕೊಂಡು ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು. ಓಂ ಭೋರ್ಭವತ್ಸುವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂ ದರ್ಪೇನ ಪರಿಶಿಂಜಯೋಭಿ ವಾಮಧೇನೋ ಸ್ಮರಾಮಿ ಅಮೃತಮಸ್ತೋ ಅಮೃತೋಪಸ್ತರ ನಮಸೇ ಸ್ವಾಹ. ಆ ನೈವೇದ್ಯವನ್ನು ದೇವರಿಗೆ ತೋರಿಸಬೇಕು. ಓಂ ಪ್ರಾಣಾಯ ಸ್ವಃ ಅಪಾನಾಯ ಸ್ವಃ ವ್ಯಾನಾಯ ಸ್ವಃ ಪ್ರಧಾನಾಯ ಸ್ವಃ ಸಮಾನಾಯ ಸ್ವಃ ಬ್ರಹ್ಮಣೇ ಸ್ವಃ ಬ್ರಹ್ಮಣಿವ ಆತ್ಮಾಯೈ ಅಮೃತತತ್ವಾಯೈ ಪಂಚಭೂತಾತ್ಮಿಕಾಯೈ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮೋ ನಮಃ. ಷಡ್ರಸೋ ವೇದ ಭಕ್ಷ್ಯ ಭೋಜ್ಯ ಲೇಹ್ಯ ಪಲ್ಲವ ಪಕ್ವರಿವರ ನಿವೇದನಂ ಸಮರ್ಪಯಾಮಿ. ಅಹೋ ಔಷಧಿಯನ್ನು ದೇವರ ಮೇಲೆ ಹಾಕ್ಬಿಡಿ. ಆಮೇಲೆ ದೇವರಿಗೆ ತಾಂಬೂಲವನ್ನು ತೋರಿಸಿ. ಭೋಗೇ ಫಲ ಸಮಾಯುಕ್ತಂ ನಾಗವಲ್ಲೇರ್ದಳೈರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ತಾಂಬೂಲಂ ದರ್ಶಯಾಮಿ. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೇಜಂ ವಿಭಾವಸೋ ಅನಂತಪುಣ್ಯಫಲದಂ ಹದಶಾಂತಿಂ ಪ್ರಯಚ್ಛಮೇ. ದಕ್ಷಿಣೆಯನ್ನಿಟ್ಟು ಅದರ ಮೇಲೆ ನೀರು ಹಾಕಿ ದೇವಿಗೆ ಸಮರ್ಪಣೆಯನ್ನು ಮಾಡಿ. ಸುವರ್ಣ ಪುಷ್ಪ ದಕ್ಷಿಣಾನ್ ಸಮರ್ಪಯಾಮಿ. ಫಣೇ ಲಕ್ಷ್ಮೀಶ ನೀಮೌಳಿ ನಿರಾಜಿತಂ ಪದಾಂಬುಜೆ ಶಿವೇ ನೀರಾಜಯಾಮಿ ತ್ವಾಂ ನಿತ್ಯಲೋಕ ಪ್ರಕಾಶಿಕಾಂ. ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಉತ್ತರ ಕರ್ಪೂರ ಮಂಗಳ ನೀರಾಜನಮಹಂಕರಿಷ್ಯೇ. ಒಂದೆರಡೆರಡು ಕರ್ಪೂರವನ್ನು ಇಟ್ಟುಕೊಂಡು ದೇವಿಗೆ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಗೌರೇರ್ವಿಮಾಯ ಸಲಿಲಾನಿತ ಕ್ಷತ್ಯೇಕ ಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವ ಪದೇ ಬಭೂವ ಶ್ರೀ ಸಹಸ್ರ ಅಕ್ಷರ ಪರಮೇ ವ್ಯೋಮನ್ಯೇ ಗಣಾಂಬಿಕಾಯೈ ಚ ವಿದ್ಮಹೇ ಸರ್ವಸಿದ್ಧೇ ಚ ಧೀಮಹಿ ತನ್ನೋ ಗೌರೇ ಪ್ರಚೋದಯಾತ್. ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಕರ್ಪೂರಮಂಗಳೀರಾಜನಂ ದರ್ಶಯಾಮಿ. ಒಂದು ಧನ್ಯವಾದ ಶ್ರೀರಾಜನಾಂತರ ಮಧ್ಯೆ ಆಚಮಣಿಯನ್ನು ಸಮರ್ಪಯಾಮಿ. ಆಚಮಣಿಯಾನಂತರ ಮಧ್ಯೆ ದಿವ್ಯ ಪರಿಮಳ ಪತ್ರ ಪುಷ್ಪಾಡಿ ಸಮರ್ಪಯಾಮಿ. ಎರಡು ಹೂವನ್ನ ಆ ಮಂಗಳಾರತಿಯನ್ನು ತೋರಿಸಿ ದೇವರ ಮೇಲೆ ಹಾಕೋದು. ಆಮೇಲೆ ನೀವು ತೆಗೆದುಕೊಳ್ಳತಕ್ಕಂತಹದ್ದು ದೇವತಾ ಶ್ರೀರಕ್ಷಾಂ ಹರಯಾಮಿ. ಕೈಯಲ್ಲಿ ಎರಡು ಅಕ್ಷತೆ ಹೂವನ್ನು ಇಟ್ಟುಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ಯ ದೇವೇ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತೆ ನಮಸ್ತಸ್ಯೈ 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 ನಮೋ ನಮಃ. ಯ ದೇವೇ ಸರ್ವಭೂತೇಶು ಪಾತ್ರರೂಪೇಣ ಸಂಸ್ಥಿತೆ ನಮಸ್ತಸ್ಯೈ 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 ನಮೋ ನಮಃ. ಯೋ ವೇದಾದೋ ಸುರಃ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಸಾಂಗಾಯ ಸಾಯುಧಾಯ ಸರ್ವಾಲಂಕಾರಭೂಷಿತಾಯೇ ಶ್ರೀಮನ್ ಮಹಾಮಂಗಳಗೌರಿ ದೇವತಾಭ್ಯೋ ನಮೋ ನಮಃ. ವೇದೋಕ್ತಮಃ ಮಂತ್ರಪುಷ್ಪಾನ್ ಸಮರ್ಪಯಾಮಿ. ಆ ಹೂವನ್ನು ಹಾಕ್ಬಿಟ್ಟು ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ಮನಿಷ್ಯಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವೇ ತಾಹಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಮಹೇಶ್ವರೀ. ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮೋ ನಮಃ. ಆತ್ಮ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಥ ಪುಷ್ಪಾಂಜಲಿಂ. ಕೈ ಲಕ್ಷತೆ ಹೂವು ಇಟ್ಕೊಂಡು ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪುತ್ರಾಂ ದೇಹಿ ಧನಂ ದೇಹಿ ಸೌಭಾಗ್ಯಂ ಸರ್ವಮಂಗಳೇ ಸೌಮಂಗಲ್ಯಂ ಸುಖಂ ಜ್ಞಾನಂ ದೇಹಿ ಮೇ ಶಿವಸುಂದರೀ. ಮಹಾಮಂಗಳಗೌರಿ ದೇವತಾಭ್ಯೋ ನಮೋ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಗಣಾಂಬಿಕಾಯೈ ಚ ವಿದ್ಮಹೇ ಸರ್ವಸಿದ್ಧೇ ಚ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್. ಇದರ ಹೇಳಿ ಒಂದು ಉದ್ಧರಣೆ ನೀರು ಬಿಟ್ಬಿಡಿ. ಪುನರರ್ಘ್ಯಂ ಸಮರ್ಪಯಾಮಿ. ಅಥ ಮಮ್ಮ ಅಂತ ಹೇಳ್ಕೊಳ್ಳಿ.
ಸಂಕಲ್ಪಿತ ಮನೋರಥ ಕಾಮನಾಬಲ ಸಿದ್ಧ್ಯರ್ಥಂ ಆಚರಿತ ಮಹಾಮಂಗಳ ಗೌರಿ ದೇವತಾ ವ್ರತ ಸಂಪೂರ್ಣ ಫಲ ಅವಾಪ್ತ್ಯರ್ಥಂ ಇದಂ ವಾಯಿನ ದಾನಮಹಂ ಕರಿಷ್ಯೇ ಕಾತ್ಯಾಯಿನೇ ಶಿವೇ ಗೌರೇ ಸಾವಿತ್ರೀ ಸರ್ವಮಂಗಳ ಸುವಾಸಿನಿಭ್ಯೋ ದಾಸ್ಯಾಮಿ ವಾಯಿನಾಂ ಪ್ರಸೀದತು ಸುವಾಸಿನೇಭ್ಯೋ ನಮಃ ವಾಯಿನದಾನಾಂ ಸಮರ್ಪಯಾಮಿ. ಬಂದಿರತಕ್ಕಂತಹ ಮುತ್ತೈದೆಯರಿಗೆ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಮೋಕ್ಷತೆಗಳನ್ನು ಕೊಟ್ಟು ಮರದ ಬಾಗಿನವನ್ನು ಕೊಟ್ಟು ದೇವಿಗೆ ಸಮರ್ಪಣೆಯನ್ನು ಮಾಡತಕ್ಕಂತಹದ್ದು. ಇದಾದ ನಂತರ ಮತ್ತೆ ಕೇಳ್ಕೊಳ್ಳಿ. ಅಥ ಮಾತ್ರೇ ತಾಮ್ರೇ ವಾ ವೀಣಪೌತ್ರೇ ವ ಸೌಭಾಗ್ಯದ್ರವ್ಯವಾಕ್ಷವದ್ ಭಗುಂಜ ಸಂಯುಕ್ತಂ ಸಹಿರಣ್ಯಂ ಸಮವಸ್ತ್ರಕಂ ಮಾತ್ರೇ ವತ್ರಾ ಸುವಾಸಿನ್ಯೈ ಜಗನ್ಮಾತಾ ಪ್ರಸೀದತು ಎಂಬುದಾಗಿ ಹೇಳಿದ್ದಾರೆ. ಇದಾದ ನಂತರ ದೇವಿಗೆ ತುಪ್ಪದಿಂದ ಆರತಿಯನ್ನು ಮಾಡಿಕೊಂಡು ಆರತಿಯನ್ನು ಬೆಳಗಬೇಕು. ಪರ್ಯಾಪ್ತ್ಯ ಅನಂತರಾಯ ಸರ್ವಸ್ತ್ಯೋಮೋದಿರಾತ್ರ ಉತ್ತಮಹರ್ಭವತಿ ಸರ್ವಸ್ಯಾಪ್ತೇ ಸರ್ವಸ್ಯ ಚೇತ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ಆರತಿಯಾದ ನಂತರ ದೇವಿಗೆ ಪುನಃ ಪೂಜೆಯನ್ನು ಮಾಡಿ ಓಂ ಮಹಾಮಂಗಳ ಗೌರಿ ದೇವತಾಭ್ಯೋ ನಮಃ ಪುನಃ ಪೂಜಾಂಚ ಕರಿಷ್ಯೇ ಛತ್ರಂ ಸಮರ್ಪಯಾಮಿ ಕ್ಷಾಮರಂ ವೀಜಯಾಮಿ ಗೀತಂ ಶ್ರಾವಯಾಮಿ ನಾಟ್ಯಂ ಪ್ರದರ್ಶಯಾಮಿ ಆಂದೋಳಿಕಂ ಸಮರ್ಪಯಾಮಿ ಅಶ್ವಾರೋಹಣಂ ಸಮರ್ಪಯಾಮಿ ಗಜಾರೋಹಣಂ ಸಮರ್ಪಯಾಮಿ ವೃಷಭಾರೋಹಣಂ ಸಮರ್ಪಯಾಮಿ ಸಿಂಹಾರೋಹಣಂ ಸಮರ್ಪಯಾಮಿ ಪುಷ್ಪಾರೋಹಣಂ ಸಮರ್ಪಯಾಮಿ ಭಕ್ತ್ಯೋಪಚಾರ ಶಕ್ತ್ಯೋಪಚಾರ ರಾಜ್ಯೋಪಚಾರ ಸಹಿತ ಅಸ್ಮಿನ್ ದಿನೇ ಯಥಾಶಕ್ತಿ ಯಥಾಕಿಂಚಿತ್ ಷೋಡಶೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಹೇಳಿ ಹೂ ಅಕ್ಷತೆಯನ್ನು ದೇವರ ಮೇಲೆ ಹಾಕತಕ್ಕಂಥದ್ದು. ಮತ್ತೆ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಸ್ ಎಸ್ ಮುಕ್ತಿಯ ಜನ ಮುಕ್ತಿಯ ತಪಃ ಪೂಜಾ ಕ್ರಿಯಾ ರಿಷೌ ನ್ಯೂನಂ ಸಂಪೂರ್ಣ ದಾಮ್ಯಾದೌ ಸತ್ಯೋ ವಂದೇ ತಮುಚಿತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪರಮೇಶ್ವರಿ ಯತ್ಪೂಜಿತಂ ಮಯಾ ದೇವಿ ತತ್ಸರ್ವಂ ಶ್ರೀ ಮಹಾಮಂಗಳಗೌರಿ ದೇವತ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು ಅಂತ ಹೇಳಿಬಿಟ್ಬಿಡಿ. ಮಧ್ಯೆ ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ಧ್ಯಾನ ನಿಯಮ ಪದಾಕ್ಷರ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರೇ ಮಹಾಮಂತ್ರ ಜಪಂ ಕರಿಷ್ಯೇ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತ ಅನಂತ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ಮಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸರ್ವಂ ಶ್ರೀ ನಾರಾಯಣಾಯೇತಿ ಸಮರ್ಪಯಾಮಿ. ಹರಿಃ ಓಂ ತತ್ಸತ್ ಶ್ರೀಬ್ರಹ್ಮಾರ್ಪಣಮಸ್ತು. ಈ ಪೂಜೆ ಆದ ನಂತರ ಮಹಾಮಂಗಳ ಗೌರಿ ವ್ರತಕಥೆ ಇರ್ತದೆ. ಆ ವ್ರತಕಥೆಯನ್ನು ಓದುವಾಗ ಸುಮಂಗಲಿಯರು ಕಪ್ಪನ್ನು ಹಿಡಿಯಬೇಕು ಜ್ಯೋತಿಯಲ್ಲಿ. ಆ ತಂಬಿಟ್ಟನ ಆರತಿಯನ್ನು ಮಾಡಿ ದೇವಿಗೆ ಬೆಳಗ್ಗೆ ಅದನ್ನೇ ಪ್ರಸಾದವನ್ನಾಗಿ ತೆಗೆದುಕೊಂಡು ಸುಮಂಗಲಿಯರಿಗೆಲ್ಲ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಎಂಬತಕ್ಕಂಥದ್ದು ಈ ಪುರಾಣದಲ್ಲಿ ಹೇಳಲ್ಪಟ್ಟಿರುತ್ತೆ. ಇದನ್ನೆಲ್ಲ ಮಾಡಿ ಆ ವ್ರತದ ಸಂಪೂರ್ಣ ಫಲವನ್ನು ಆ ದೇವಿಗೆ ಅರ್ಪಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮ ಪ್ರಾರ್ಥನೆ. ತದನಂತರ ಆ ವ್ರತ ಶ್ರವಣ ಮಾಡಿದ ನಂತರ ಹಾಗೂ ಪಠನ ಮಾಡಿದ ನಂತರ ಆ ದೇವಿ ಕಲಶವನ್ನು ವಿಸರ್ಜನೆ ಮಾಡಬೇಕಾಗ್ತದೆ. ವಿಸರ್ಜನಾ ಮಂತ್ರ ಓಂ ಯಜ್ಞೇನ ಯಜ್ಞಮಯಜಂತ ದೇವ ತಾರೆ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಗಂ ಮಹಿಮಾನ ಸಜಂತೆ ಯತ್ರ ಪೂರ್ವೇ ಸಾಧ್ಯಾಸಂತೆ ದೇವಾಃ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಕ್ಷೇಮಾರ್ಥೇ ಶೋಭನಾರ್ಥೇ ಕಲ್ಯಾಣಾಯ ಪುನರಾಗಮನಾಯ ಚ ಎಂಬುದಾಗಿ ಆ ದೇವಿ ಕಲಶವನ್ನು ವಿಸರ್ಜನೆ ಮಾಡೋದು, ಆ ಪ್ರಸಾದವನ್ನು ಸ್ವೀಕಾರ ಮಾಡುವುದು.